ಜಗತ್ತಿನಲ್ಲಿ ಬಂದಿದ್ದೇವೆ. ಇದೊಂದು ಅದ್ಭುತವಾದ ಜಗತ್ತ. ಎಷ್ಟು ವಿಸ್ತಾರ, ಎಂಥ ವೈವಿಧ್ಯತ. ಇಲ್ಲಿ ಸತ್ಯದ ಅಭಿವ್ಯಕ್ತಿಯದ, ಸೌಂದರ್ಯದ ಹರವದ, ಪರಮ ಶಾಂತಿಯನ್ನು ನಾವು ಇಲ್ಲಿ ಅನುಭವಿಸಬಹುದು. ಅಂಥ ಅದ್ಭುತ ಜಗತ್ತಿನೊಳಗೆ ನಮಗೂ ಒಂದಿಷ್ಟು ಅವಕಾಶ ಬದುಕುವುದಕ್ಕಾಗಿ. ನಾವಿಲ್ಲಿ ಏನು ಮಾಡಬೇಕಾಗಿಲ್ಲ, ನಾವು ಬಂದಿರೋದು ಏನನ್ನಾದರೂ ಮಾಡಬೇಕು ಅಂತಲ್ಲ, ಇರೋ ಅದ್ಭುತ ಜಗತ್ತನ್ನು ಅನುಭವಿಸೋದಕ್ಕಾಗಿ. ಹೇಳಿ, ಆಕಾಶದೊಳಗೆ ತಾವು ಕಣ್ಣಾಡಿಸಿದರೆ ಎಂಥ ಸೌಂದರ್ಯ, ಏನು ನಕ್ಷತ್ರಗಳು ಹೊಳಿತಾವ, ಎಂಥ ಸೂರ್ಯಪ್ರಕಾಶ ಹರಿತದ, ಎಷ್ಟು ವಿಸ್ತಾರವಾದ ಆಕಾಶ ನೋಡಬೇಕು. ಕಣ್ಣು ತುಂಬ ಮನಸ್ಸನ್ನು ವಿಶ್ವದಲ್ಲೆಲ್ಲ ಹರಿಬೇಕು. ಭೂಮಿನೂ ಹಾಗೆ, ಏನು ನದಿಗಳು, ಏನು ಸಾಗರಗಳು, ಎಂಥ ಮಳೆ, ಗಾಳಿ, ಬಿಸಿಲು, ಹಚ್ಚ ಹಸಿರ, ಯಾವುದಕ್ಕೇನು ಕೊರತೆ ಅದ ಹೇಳಿ. ಇದು ಸ್ವರ್ಗ. ನಾವೇನು ನೋಡ್ತಾ ಇದ್ದೇವೆ ಸುತ್ತಮುತ್ತ, ಇದು ಸುಂದರವಾದ ದೈವಿ ಸ್ವರ್ಗ. ಇದು ಎಷ್ಟು ಜನ ಇಲ್ಲ ಹೇಳಿ, ಸೂರ್ಯೋದಯವನ್ನು ಕಂಡು ಕುಣಿದವ್ರದಾರ್. ಗಿಡಗಂಟಿಗಳ ಅದ್ಭುತ ಸೌಂದರ್ಯ ಕಂಡು ಹುಚ್ಚಾದವ್ರದಾರ್. ಪಕ್ಷಿಗಳ ಸಾವಿರ ಸಾವಿರ ಸುಂದರ ಮಧುರವಾದ ನಾದಗಳನ್ನು ಕೇಳಿ ಮರುಳಾದವ್ರದಾರ್. ಯಾವುದಕ್ಕೇನು ಕೊರತೆ ಅದ ಹೇಳಿ. ಇಂಥ ಅದ್ಭುತ ಜಗತ್ತಿನಲ್ಲಿ ನಮಗೂ ಒಂದಿಷ್ಟು ಅವಕಾಶ. ನಾವೇನು ಮಾಡಬೇಕು? ಇದನ್ನೆಲ್ಲ ನೋಡಬೇಕು, ಇಲ್ಲಿರೋದನ್ನೆಲ್ಲ ಕೇಳಬೇಕು, ಅನುಭವಿಸಬೇಕು. ಮನುಷ್ಯನೇ, ಅದು ನಮ್ಮನ್ನು ಶ್ರೀಮಂತ ಮಾಡ್ತದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.